ಯುದ್ಧಕ್ಕೆ ರೆಡಿಯಾಗಿದ್ದ ಪೀರ್ಪಾಷಾ ಮಸೀದಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟ ಬಸವ ಪ್ರಕಾಶ ಸ್ವಾಮೀಜಿ ಮಸೀದಿ ಸೇಲ್ಗೆ ಮುಂದಾಗಿದ್ರ ನವಾಬ್ ವಂಶಸ್ಥರು ಪೀರ್ಪಾಷಾ ಮಸೀದಿಯಲ್ಲಿ ಅನುಭವ ಮಂಟಪ ಇತ್ತು ಮಸೀದಿ ಖರೀದಿಗೆ ನವಾಬ್ ವಂಶಸ್ಥರ ಜೊತೆ ಮಾತುಕತೆ ಆಗಿತ್ತು ಮಾತೆ ಮಹಾದೇವಿ ಇದನ್ನ ಖರೀದಿಸೋದಕ್ಕೆ ಮುಂದಾಗಿದ್ರು ಮಸೀದಿ ನೀಡೋದಕ್ಕೆ ನವಾಬ್ ಕುಟುಂಬ 3 ಕೋಟಿ ಕೇಳಿತ್ತು ಆ ವೆಚ್ಚವನ್ನ ಮಾತೆ ಮಹಾದೇವಿಗೆ ಭರಿಸೋದಕ್ಕೆ ಆಗಲಿಲ್ಲ ಸರ್ಕಾರ ವೆಚ್ಚವನ್ನ ಭರಿಸಿದ್ರೆ ಒಳ್ಳೆಯದು ಅಂತ ಬಸವ ಪ್ರಕಾಶ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ನವಾಬ್ ವಂಶಸ್ಥರ ಅಧೀನದಲ್ಲಿರುವಂತ ಪೀರ್ಪಾಷಾ ಬಂಗಲೆ ಪೀರ್ಪಾಷಾ ಮಸೀದಿ ಮಾರಾಟಕ್ಕೆ ನವಾಬ್ ವಂಶಸ್ಥರು ಸಿದ್ಧರಿದ್ದಾರೆ ಪೀರ್ಪಾಷಾ ಮಸೀದಿ ಕೊಡಿಸುವಂತೆ ಸರ್ಕಾರಕ್ಕೆ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ಇದು ಮಾರಾಟಕ್ಕೆ ರೆಡಿಯಾಗಿತ್ತ ಹಾಗಾದ್ರೆ ಪೀರ್ಪಾಷಾ ಮಸೀದಿ ನವಾಬ್ ವಂಶಸ್ಥರ ಅಧೀನದಲ್ಲಿರುವಂತ ಪೀರ್ಪಾಷಾ ಬಂಗಲೆ ಇದನ್ನ ಈಗಲೂ ಸಹ ಮಾರಾಟ ಮಾಡೋದಕ್ಕೆ ನವಾಬ್ ವಂಶಸ್ಥರು ರೆಡಿ ಇದ್ದಾರೆ ಸರ್ಕಾರ ಈ ಮಸೀದಿಯನ್ನ ಕೊಡಿಸಬೇಕು ಅಂತ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಅನುಭವ ಮಂಟಪ ಇರೋದು ಸತ್ಯ ಅದು ಅಕ್ಷರಶಃ ಈ ಐತಿಹಾಸಿಕ ಸತ್ಯ ಅದು ಹಿಂದೆ ನಮ್ಮ ಗುರುಗಳಾಗಿರತಕ್ಕಂತ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಏನು ಮಾಡಿದ್ರಪ್ಪ ಅಂತಂದ್ರೆ ಆ ವಂಶಸ್ಥರನ್ನ ಕರೆದು ಅದನ್ನು ಕೊಂಡುಕೊಳ್ಳಕ್ಕೆ ಮುಂದಾಗಿದ್ದರು ಅವರು ಸುಮಾರು 3 ಕೋಟಿ ವೆಚ್ಚವನ್ನ ಅದಕ್ಕೆ ಬೆಲೆ ಕಟ್ಟಿದ್ದರಿಂದ ಅವರು ಕೊಂಡುಕೊಳ್ಳಕ್ಕೆ ಆಗಿರಲಿಲ್ಲ ಆ ವೆಚ್ಚವನ್ನ ಸರ್ಕಾರ ಭರಿಸಿದ್ರೆ ಖಂಡಿತವಾಗಲೂ ಆ ಒಂದು ನವಾಬ್ ಒಂದು ವಂಶಸ್ಥರು ಮನೆತಂದವರು ಇನ್ನೂ ಇದ್ದಾರೆ ಅವರ ಅಧೀನದಲ್ಲಿ ಇದೆ ಅದು ಅವರು ಕೊಡ್ತಾರೆ ಇದರ ಬಗ್ಗೆ ಏನು ಜಗಳ ಮಾಡುವಂತ ಅವಶ್ಯಕತೆ ಇಲ್ಲ ಇದು ವೀರಶೈವ ಅಂತ ಹೇಳುವಂತ ಮಠಾಧೀಶರಿಗೆ ಬೇಡವಾಗಿರತಕ್ಕಂತ ವಿಚಾರ ಇದರಲ್ಲಿ ವೀರಶೈವ ಮಠಾಧೀಶರು ತಲೆ ಹಾಕಬಾರದು ಇದು ಲಿಂಗಾಯತ ತತ್ವಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಮತ್ತು ಈ ಹೆಸರಿನ ಮೇಲೆ ಜಗಳ ಮಾಡುವಂಥ ಅವಶ್ಯಕತೆ ಇಲ್ಲ ಮುಸ್ಲಿಮರು ನಮ್ಮ ಸಹೋದರರು ಇದ್ದಂತೆ ಲಿಂಗಾಯತ ಮತ್ತು ಮುಸ್ಲಿಮರು ಒಂದೇ ನಾಣ್ಯದ ಎರಡು ಮುಖಗಳು ಮಾರಲಿಕ್ಕೆ ಅವರು ರೆಡಿ ಇದ್ದಾರೆ ಪಾಪ ಕೊಡ್ತಾರೆ ಅವರು ಸುಮಾರು ಆವಾಗ ಒಂದು 2-3 ಕೋಟಿ ಅಮೌಂಟನ್ನು ಪೂಜ್ಯ ಮಾತೆ ಮಹಾದೇವಿ ತಾಯಿಯವ್ರ ಮುಂದೆ ಅವರು ಬೇಡಿಕೆಯನ್ನು ಇಟ್ಟಿದ್ದರು ಈಗ ಅವ್ರ ಜೊತೆ ಮಾತಾಡಲಿಕ್ಕೆ ಮಾತಾಜವರು ಇಲ್ಲ ಅವರು ಅವರು ಮರಣ ಹೊಂದಿ ಲಿಂಗೈಕ್ಯಾಗಿ ಆಲ್ರೆಡಿ 3 ವರ್ಷ ಆಯಿತು ಮಾತುಕತೆ ನಡೆಸಬೇಕು ನವಾಬರ ಜೊತೆ ಸಭೆಯನ್ನು ಕರೆದು ಮಾತುಕತೆ ನಡೆಸಿದರೆ ಸಂಧಾನ ಯಶಸ್ವಿ ಆಗುತ್ತೆ ಅವ್ರು ಕೊಡಲ್ಲ ಅಂತೇನು ಹೇಳ್ತಾ ಇಲ್ಲ ಪಾಪ ಅವರು ನಾನು ಮಾತಾಡ್ತೀನಿ ಅವ್ರ ಜೊತೆ ಆಲ್ರೆಡಿ ಮಾತಾಡಿದ್ದೇನೆ ಮೊಬೈಲ್ ಸಂಪರ್ಕದಲ್ಲಿ ಅವರು ಇಲ್ಲ ರೀ ನಮ್ಮದೇನು ತಕರಾರಿಲ್ಲ ನಾವು ಕೊಡ್ತೀವಿ ಸ್ವಲ್ಪ ನಮ್ಮ ಪೂರ್ವಜರ ಗೋರಿಗಳ ಜಾಗದಲ್ಲಿ ಇದ್ದಾವೆ ಅಂತ ಹೇಳಿದ್ದಾರೆ ಅವರು ಅವನ್ನ ತೆರವುಗೊಳಿಸಿ ಮತ್ತು ನಮ್ಮ ಉದ್ದೇಶನೂ ಅದೇ ಇದೆ ಮತ್ತೆ 12 ಶತಮಾನದಲ್ಲಿ ಆಗಿರುವಂಥ ಕ್ರಾಂತಿಯ ಒಂದು ಆ ಏನಿದೆಯಲ್ಲ ಆ ಸೊಬಗು ಮತ್ತೆ ಬಸವ ಕಲ್ಯಾಣದಲ್ಲಿ ಮರುಕಳಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶನೂ ಅದೇ ಆಗಿದೆ ಸಭೆ ಸೇರೋದು ಪ್ರತಿಭಟನೆ ಮಾಡೋದು ಗಲಾಟೆ ಮಾಡೋದು ಒಂದು ಮುಸಲ್ಮಾನ್ ಧರ್ಮದ ಮೇಲೆ ಇದು ಸರಿಯಲ್ಲ ಅನ್ನುವಂಥದ್ದು ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.